ನಮಸ್ಕಾರ ವೀಕ್ಷಕರೇ, ಧರಣಿ ಗಜ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ನಾಗಮಾರಪಲ್ಲಿ ಪರಿವಾರದ ನಡೆ ಲೋಕಸಭೆಯಲ್ಲಿ ಯಾರ ಕಡೆ ಎನ್ನುವುದು ಗೊಂದಲ ಉಂಟಾಗಿತ್ತು ನಾಗಮಾರಪಲ್ಲಿ ಕುಟುಂಬದ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ. ಉಮಾಕಾಂತ ನಾಗಮಾರಪಲ್ಲಿ ಮತ್ತು ಸೂರ್ಯಕಾಂತ ನಾಗಮಾರಪಲ್ಲಿ ಅವರು ನಾಂದಿ ಹಾಡಿದ್ರು, ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ರು. ತಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂತ ಸನ್ಮಾನನೀಯ ಆದರಣೀಯ ಭಗವಂಜಿ ಖೋಬಾಜಿ ಅವರಿಗೆ ನಾವು ನೀವು ಕೂಡ ಎಲ್ಲ ಬೆಂಬಲವನ್ನು ಕೊಡೋಣ, ಅವರಿಗೆ ಪ್ರಚಂಡ ಬಹುಮತದಿಂದ ಕೆಲಸ ಮಾಡತಕ್ಕಂತ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ. ಏನ್ ಮಾಡಿದ್ರೆ ನಾಗಮಾರಪಲ್ಲಿ ಪರಿವಾರ ಇವತ್ತು ನಿಮ್ಗೆ ಏನ್ ತೊಂದರೆ ಕೊಟ್ಟಿದೆ? ಸಾಕಷ್ಟು ಜನ ಇವತ್ತು ನಾಗಮಾರಪಲ್ಲಿ ಪರಿವಾರದ ಹಿತೈಷಿಗಳು. ಇವತ್ತು ಚಿಂತೆಯಲ್ಲಿದ್ದಾರೆ, ಏನು ಮಾತಾಡ ನಾಗಮಾರಪಲ್ಲಿ ನಾಗಮಾರಪಲ್ಲಿ ಪರಿವಾರಕ್ಕೆ ಆಗ್ಬಾರ್ದಾಗಿತ್ರಿ, ಅವ್ರು ಈ ರೀತಿ ಮಾಡಬಾರ್ದಾಗಿತ್ರಿ, ಆದ್ರೆ ಈ ರೀತಿ ಮಾಡಿದ್ರಲ್ರಿ ಅಂತಕ್ಕಂತ ಮಾತನ್ನ ಮನೆ ಮನೆಯಲ್ಲಿ ಇವತ್ತು ಚರ್ಚೆ ಆಗಿದೆ. 6 ತಿಂಗಳಿಂದ ಒಬ್ಬ ರೈತನಿಗೆ ಕೂಡ ಇವತ್ತು 1 ರೂಪಾಯಿ ಲೋನ್ ಸಿಕ್ಕಿಲ್ಲ. ನಾಗಮಾರಪಲ್ಲಿ ಅವರ ಫೋಟೋಗೆ ಮಸಿಯನ್ನ ಬಳಿದಿದ್ದಾರೆ, ತಾವು ನೋಡ್ಬೋದು ಇವತ್ತು ಆ ಫೋಟೋ ಅಲ್ಲೇ ಇದೆ. ದೇವರು ಯಾರು ಅವ್ರ ಫೋಟೋಗೆ ಮಸಿಯನ್ನು ಬಳಿದಿದ್ದಾರೆ, ಆ ದೇವರು ಚೆನ್ನಾಗಿ ಇವತ್ತು ಬರ್ತಕ್ಕಂತ 7ನೇ ತಾರೀಕಿಗೆ ಕರೆಕ್ಟ್ ಆಗಿ ಮಸಿಯನ್ನು ಬರ್ತಕ್ಕಂತ ಕೆಲಸವನ್ನ ಹಾಗೆ ನಾ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅಗರ್ ಕೃಪಾ ನಾಗಮಾರಪಲ್ಲಿ ಕೈಸಾ ನಾಮಕರ್ ಹೇ, ಅಗರ್ ನಾಗಮಾರಪಲ್ಲಿ ಪರಿವಾರ ಕೈಸಾ ನಾಮಕರ್ ಹೇ, ತೋ ಆನೆ ವಾಲೆ 7 ತಾರೀಖ ಅಪ್ನಾ ಮತದಾನ ಭಾರತೀಯ ಜನತಾ ಪಾರ್ಟಿ ಕೆ ಕ್ಯಾಂಡಿಡೇಟ್ ಭಗವಂತ ಖೋಬಾಜಿ ಕೋ ದೇಖಕರ್ ಅಪ್ನಾ ಸಹಯೋಗ ಕರ್ನಾ ಚಾಹಿಯೆ. ಹಾ ಎಲ್ಲರೇ, ಯಾಕಂದ್ರೆ ಬಹಳ ಮಾಡಬೇಕಾಗಿದೆ, ಎಲ್ಲರಿಗೂ ವಯಸ್ಸಿದೆ, ಮಾಡಬೇಕನ್ನುವಂತ ಕನಸಿದೆ, ಮನಸ್ಸಿದೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡಿ ಚುನಾವಣೆಯನ್ನು ಎದುರಿಸೋಣ. ತಾವುಗಳು ಬರುವಂತ ಕೇವಲ 22 ದಿವಸಗಳು ಮಾತ್ರ ಈ ಚುನಾವಣೆ ಉಳಿದಿದೆ. ತಾವೆಲ್ಲರೂ ಉಮಾಕಾಂತ್ ನಾಗಮಾರಪಲ್ಲಿ ಅವರು, ಬಂಡೆಪ್ಪ ಅವರು, ಸೂರ್ಯಕಾಂತ್ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ರಾತ್ರಿ ಹಗಲ ಒಂದು ರಾಕ್ಷಸ್ ಪ್ರವೃತ್ತಿಯ ರಾಜಕೀಯಕ್ಕೆ ಅಂತ್ಯ ಹಾಡಬೇಕನ್ನುವಂತ ಸಂಕಲ್ಪವನ್ನು ಮಾಡಬೇಕಾಗಿದೆ. ಬಂದು ಪಳ್ಳಿ ಅವರು, ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರು, ಡಿ ಕೆ ಸಿದ್ದರಾಮ ಅವರು, ಸಾವಿರಾರು ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕರೆದು ಸಮರ್ಥನೆಯನ್ನು ಸೂಚಿಸಿದರೆ, ಹೀಗಾಗಿ ನಾನು ಅವರು ಮೂಗರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಶಕ್ತಿ ಮತ್ತಷ್ಟು ನನಗೆ ಬಲ ಬಂದಿದೆ, ಗೆಲುವಿನಲ್ಲಿ ಮತ್ತಷ್ಟು ಮತಗಳನ್ನು ಸೇರಿಸುವಂಥ ಅವರಿಗೆ ಸಾಮರ್ಥ್ಯ ಇದೆ. ಹೀಗಾಗಿ ಮತ್ತಷ್ಟು ಹೆಚ್ಚು ಅಂತರದಿಂದ ಗೆಲ್ಲುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗುರುಪಾದಪ್ಪ ನಾಗಮಾರಪಲ್ಲಿ ಪರಿವಾರದವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಹೇಳಿದಂಥ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡೋಣ ಅನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಮತ್ತು ಕುಟುಂಬದ ಅವರ ಪರಿವಾರದವರಿಗೆ ನಾನು ವಿಶ್ವಾಸವನ್ನು ಕೊಡ್ತೇನೆ. ಮತ್ತು ಕುಮಾರಣ್ಣ ಅವರು ನಿರ್ಧಾರದ ಹಾಗೆ ಇವತ್ತು ನಾವು NDA ಅಭ್ಯರ್ಥಿ ಭಗವಂತ ಖೋಬಾಜಿ ಅವರಿಗೆ ಇವತ್ತು ಸಮರ್ಥನೆಯನ್ನು ನೀಡ್ತಾ ಇದ್ದೀವಿ. ಬೀದರ್ ಉತ್ತರ ಕ್ಷೇತ್ರ, ಹೌರಾದಲ್ಲಿ, ಎಲ್ಲ ಕಡೆ ಕೂಡ ಅವ್ರಿಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಾವು
ಊರೂರು ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೆ ಹೋಗಿ ಅವ್ರಿಗೋಸ್ಕರ ಮತನ ಕೇಳಿ ಮತ ಹಾಕಿಸಿ ಗೆಲ್ಸ್ಕೊಂತರ್ತಕ್ಕಂಥ ಕೆಲಸ ನಾವು. ಈ ಸರಿ ಏನು ಹೇಳ್ತಾ ಇದ್ರು ಜನ, ಏನೋ ಹೇಳ್ತಾ ಇದ್ರಲ್ಲ ಎಷ್ಟೇನು ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು ಅವಾಗ ಕೇಳಿಸ್ಕೊಂಡ್ರಿ, ಏನು ಹೇಳ್ತಾ ಇದ್ರು? 3 ಲಕ್ಷ. 3 ಲಕ್ಷ ಅಂತ ಹೇಳ್ತಾ ಇದ್ರು. ಸೊ ಅಷ್ಟು ಲೀಡ್ ಬರ್ಬೇಕನ್ಸುತ್ತೆ ನಂಗೆ ಅನ್ಸ್ದಂಗೆ. ನಾವು ನಾಗಮಾರಪಳ್ಳಿ ಫ್ಯಾಮಿಲಿಯವರು, ಜೆ ಡಿ ಎಸ್ ಅವರು, ನಾವೆಲ್ಲ ಅವ್ರವ್ರು ಸಹಕಾರ ಮಾಡ್ತಾಯಿದ್ದೀವಿ. ಇವತ್ತು ಬಂಡೆಪ್ಪ ಕಾಶಂಪುರ ಅವರು, ಡಿ ಕೆ ಸಿದ್ದರಾಮ ಅವರು, ಉಮಾಕಾಂತ್ ನಾಗಮಾರಪಳ್ಳಿಯವ್ರನ್ನೆಲ್ಲ ಸಹಕಾರ ಮಾಡ್ತಾಯಿದ್ದೀವಿ. ನಾವು ಶಕ್ತಿ ಮೀರಿ ಅವ್ರಿಗೋಸ್ಕರ ಕೆಲಸ ಮಾಡಿ ಗೆಲ್ಸೋಂತರ್ತಕ್ಕಂಥ ಕೆಲಸ